ಭಾರತದಲ್ಲಿ ಕೋಟಿಗಟ್ಟಲೆ ಸ್ಟೂಡೆಂಟ್ಸ್, ಕೋಟಿಗಟ್ಟಲೆ ಆಫೀಸ್ಗಳು ಮತ್ತು ಕೋಟಿಗಟ್ಟಲೆ ಉಪಭೋಗಿ ಸರ್ಕಾರಿ ಸವಲತ್ತುಗಳಿಗೆ ನಿತ್ಯ ಕೋಟಿಗಟ್ಟಲೆ ಜನರ ಓಡಾಟ, ನಿತ್ಯ ಕೋಟಿಗಟ್ಟಲೆ ಕಾಗದಗಳ ವಹಿವಾಟು, ಸ್ಕೂಲ್ ಲೀವಿಂಗ್, ಡಿಗ್ರಿ ಸರ್ಟಿಫಿಕೇಟ್, ವಿದ್ಯುಚ್ಛಕ್ತಿ ಬಿಲ್, ನೀರಿನ ಬಿಲ್, ಟ್ಯಾಕ್ಸ್ ಬಿಲ್, ಬರ್ತ್ ಸರ್ಟಿಫಿಕೇಟ್, ಪ್ಯಾನ್ ಕಾರ್ಡ್, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಕೆಲವರು ಕೊಡ್ತಾ ದಣಿತಾರೆ, ಕೆಲವರು ತಗೋತಾ ದಣಿತಾರೆ. ಒಂದು ಕಡೆ ಡಾಕ್ಯುಮೆಂಟ್ಸ್ ಅದಲು ಬದಲಾಗುವ ಅಪಾಯ, ಇನ್ನೊಂದು ಕಡೆ ಅದನ್ನ ಕಳ್ಕೊಳ್ಳೋ ಭಯ, ಮತ್ತು ಯಾವ್ದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಮರ್ತೋದ್ರೆ ಅದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಾಗೋದಿಕ್ಕೆ ಸಾಧ್ಯ ಇಲ್ಲ. ಪೇಪರ್ ವರ್ಕ್ನ ಈ ಓಡಾಟದಲ್ಲಿ ಯಾರೋ ಮಿಲ್ಕಾ ಸಿಂಗ್ ಆದ್ರೆ ಇನ್ಯಾರೋ ಪಿಟಿ ಉಷಾ ಆಗ್ತಾರೆ. ಮತ್ತೆ ಕ್ಷಮಿಸಿ, ಎಲ್ಲಾದರೂ ದೊಡ್ಡ ನೆರೆ ಅಥವಾ ಭೂಕಂಪದಂತಹ ಅಪಾಯ ಬಂತು ಅಂದ್ರೆ ಪಾಪ ಬಡ ಮನುಷ್ಯ ಈ ಕಾಗದಗಳ ಜೊತೆ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡು ಕೂತ್ಕೊಂಡು ಬಿಡ್ತಾನೆ. ಅರೆ, ಬರೀ ಇದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಇಂಡಿಯಾ ಕೆಲಸ ಮಾಡೋದು ಯಾವಾಗ? ಇದಕ್ಕಾಗಿಯೇ ಭಾರತ ಸರ್ಕಾರ ತನ್ನ ನಾಗರಿಕರಿಗಾಗಿ ಕೊಡ್ತಾ ಇದೆ ಒಂದು ಸೆಕ್ಯೂರ್ಡ್ ಮತ್ತು ಸರ್ಕಾರಿ ಸಂಸ್ಥೆ ಮೂಲಕ ಅಧಿಕೃತ ಆನ್ಲೈನ್ ಡಾಕ್ಯುಮೆಂಟ್ ಶೇರಿಂಗ್ನ ಸವಲತ್ತು. ಡಿಜಿಲಾಕರ್. ಸಾಮಾನ್ಯವಾಗಿ ಡಾಕ್ಯುಮೆಂಟ್ಸ್ಗಳ ವಿಲೇವಾರಿ, ಇಮೇಲ್ ಮತ್ತು ಬೇರೆ ತರಹದ ಡಾಕ್ಯುಮೆಂಟ್ ಶೇರಿಂಗ್ ಪೋರ್ಟಲ್ಸ್ ಅಥವಾ ಕ್ಲೌಡ್ ಸ್ಟೋರೇಜ್ನಿಂದನೂ ಸಾಧ್ಯವಿದೆ. ಆದರೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಾಗರಿಕರಿಗೆ ಅಗತ್ಯವಿರುವುದು ಸರ್ಕಾರದಿಂದ ಅಧಿಕೃತವಾಗಿರೋ ಒಂದು ಆನ್ಲೈನ್ ಡಾಕ್ಯುಮೆಂಟ್ ಶೇರಿಂಗ್ನ ಸವಲತ್ತು. ಅದಕ್ಕಾಗಿ ಈಗ ನಿಮ್ಮ ಎಲ್ಲ ಮಹತ್ವಪೂರ್ಣ ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಿ ಒಂದು ಡಿಜಿಟಲ್ ಲಾಕರ್ನಲ್ಲಿ ಅಪ್ಲೋಡ್ ಮಾಡಿ ಮತ್ತು ಅದನ್ನು ಕೇವಲ ಒಂದು ಕ್ಲಿಕ್ನ ಮೂಲಕ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ಜೊತೆ ಶೇರ್ ಮಾಡಿಕೊಳ್ಳಿ. ಯಾಕಂದ್ರೆ ಶೇರ್ ಮಾಡೋದ್ರಿಂದ ಅವರಿಗೆ ಅದನ್ನ ಬರೀ ಓದುವ ಮತ್ತು ಪ್ರಿಂಟ್ ತೆಗೆಯುವ ಅನುಮತಿ ಮಾತ್ರ ನೀಡಲಾಗಿರುತ್ತೆ. ಅಂದ್ರೆ ಡಾಕ್ಯುಮೆಂಟ್ ಅದಲು ಬದಲಾಗೋ ಪ್ರಶ್ನೆನೇ ಇರೋದಿಲ್ಲ. ಕೇವಲ ನೀವೇ ಅಲ್ಲ, ಸರ್ಕಾರವು ನಿಮಗೆ ಕಳುಹಿಸಿದ ಪ್ರತಿಯೊಂದು ಡಾಕ್ಯುಮೆಂಟ್ನ ಒಂದು ಡಿಜಿಟಲ್ ಕಾಪಿನ ಈ ಲಾಕರ್ನಲ್ಲಿ ಅಪ್ಲೋಡ್ ಮಾಡುತ್ತೆ. ಇದೇ ಡಿಜಿಟಲ್ ಲಾಕರ್ನ ಬೇರೆ ಎಲ್ಲ ಕ್ಲೌಡ್ ಸ್ಟೋರೇಜ್ ಅಪ್ಲಿಕೇಶನ್ ನಿಂದ ಬೇರೆಯಾಗಿಸುತ್ತೆ. ಈ ಫೀಚರ್ನಿಂದ ಡಿಜಿಟಲ್ ಲಾಕರ್ ಆಗುತ್ತೆ ಒಂದು ಮಹತ್ವಪೂರ್ಣವಾದ ಮಾಧ್ಯಮ, ಮತ್ತು ಇದರ ಮೂಲಕ ಸರ್ಕಾರಕ್ಕೆ ನಿಮಗೆ ಸಂಬಂಧಪಟ್ಟ ಎಲ್ಲ ಅಗತ್ಯ ಈ ಡಾಕ್ಯುಮೆಂಟ್ಸ್ನ ಕಳುಹಿಸಲು ಅನುವಾಗುತ್ತೆ. ಇಷ್ಟೇ ಅಲ್ಲ, ಬರೋ ಸಮಯದಲ್ಲಿ ವಿಭಿನ್ನ ಸರ್ಕಾರಿ ಸಂಸ್ಥೆಗಳು ಆನ್ಬೋರ್ಡ್ ಆಗೋದ್ರಿಂದ ಯಾವುದೇ ಶೇರ್ ಆದ ಈ ಡಾಕ್ಯುಮೆಂಟ್ಸ್ನ ಪ್ರಾಮಾಣಿಕತೆಯ ಪುಷ್ಟಿಯನ್ನು ಕೂಡ ಮಾಡಬಹುದಾಗಿದೆ. ಆದ್ರಿಂದ ಈಗ ಕಾಗದ ಪತ್ರಗಳ ಸುರಕ್ಷತೆಯ ಬಗ್ಗೆ ಯಾವುದೇ ಪ್ರಶ್ನೆ ಹೇಳೋದಿಲ್ಲ, ಮತ್ತು ಅಗತ್ಯ ಬಿದ್ದಾಗ ನೀವು ತ್ವರಿತವಾಗಿ ಅದನ್ನ ಆಕ್ಸೆಸ್ ಕೂಡ ಮಾಡಬಹುದಾಗಿದೆ. ಆದ್ರೆ ಇದೆಲ್ಲ ಹೇಗಾಗುತ್ತೆ? ಕೇವಲ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ನ ಮೂಲಕ www.digitallocker.gov.in ನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಿ, ಅಥವಾ ನೀವೇ ನೇರವಾಗಿ ನಿಮ್ಮ ಸಮೀಪದಲ್ಲಿರುವ ಸಿಎಸ್ಸಿ ಸೆಂಟರ್ಗೆ ಹೋದ್ರೆ ಅಲ್ಲಿ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಅಥವಾ ನಿಮ್ಮ ಮೊಬೈಲ್ ನಂಬರ್ನಿಂದ ಆಗುತ್ತೆ ನಿಮ್ಮ ರಿಜಿಸ್ಟ್ರೇಷನ್. ಇಷ್ಟೇ ಅಲ್ಲ, ಯಾವ ನಾಗರಿಕರ ಹತ್ರ ಆಧಾರ್ ನಂಬರ್ ಇರಲ್ವೋ ಅವರು ಕೂಡ ಈ ಸವಲತ್ತಿನ ಲಾಭವನ್ನು ಪಡಿಬಹುದಾಗಿದೆ. ತಮ್ಮ ಮೊಬೈಲ್ ನಂಬರ್ ಮತ್ತು ಅದರಲ್ಲಿ ಅವರಿಗೆ ಬಂದಿರೋ ಓಟಿಪಿ ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್ನ ಮೂಲಕ ಅವರು ಸೈನ್ ಅಪ್ ಮಾಡಬಹುದಾಗಿದೆ. ಜೊತೆಗೆ ಆನ್ಲೈನ್ ಫಾರ್ಮ್ನ ಫಿಲ್ಅಪ್ ಮಾಡೋ ಸಮಯದಲ್ಲಿ ಅವರು ಸರ್ಕಾರದ ಸಂಸ್ಥೆಗಳು ನೀಡಿರುವಂತಹ ಅಡ್ರೆಸ್ ಪ್ರೂಫ್ ಮತ್ತು ಐಡೆಂಟಿಟಿ ಪ್ರೂಫ್ನ ಸ್ಕ್ಯಾನ್ ಕಾಪೀಸ್ನ ಅಪ್ಲೋಡ್ ಮಾಡಬೇಕು. ರಿಜಿಸ್ಟರ್ ಆದ ತಕ್ಷಣ ನಿಮಗೆ ನಿಮ್ಮ ಪರ್ಸನಲ್ ಅಕೌಂಟ್ ಸಿಗುತ್ತೆ, ಮತ್ತು ಇದರ ಮೂಲಕ ನಿಮ್ಮ ಎಲ್ಲ ಬೆಲೆ ಬಾಳುವಂತಹ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬಹುದಾಗಿದೆ, ಮತ್ತು ಅದನ್ನ ಇ ಸೈನ್ ಮಾಡಿ ಈ ಲಾಕರ್ನಲ್ಲಿ ಲಾಕ್ ಮಾಡಿ. ಆಯ್ತಲ್ಲ, ಇನ್ನು ಈ ಡಾಕ್ಯುಮೆಂಟ್ಸ್ನ ಫೋರ್ಜ್ ಮಾಡೋದು ಕಷ್ಟ ಸಾಧ್ಯ. ಇಷ್ಟೇ ಅಲ್ಲ, ಈಗ ಈ ಡಾಕ್ಯುಮೆಂಟ್ಸ್ನ ತ್ವರಿತ ಆಕ್ಸೆಸ್, ಇ ಸೈನ್, ಸ್ಟೋರ್ ಮತ್ತು ಶೇರ್ ಮಾಡುವ ಈ ಸವಲತ್ತು ಈಗ ಪ್ರತಿಯೊಬ್ಬ ನಾಗರಿಕನಿಗೂ ಡಿಜಿಟಲ್ ಲಾಕರ್ ಮೊಬೈಲ್ ಆಪ್ನ ಮೂಲಕ ಅವರ ಮೊಬೈಲ್ನಲ್ಲಿ ದೊರಕುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಮತ್ತೆ ಒಮ್ಮೆ ಕಾಗದದ ಭಾರ ಕೂಡ ಇಳಿತಿದಂತೆ ಸರ್ಕಾರ ಕುಶಲ ನಾಗರಿಕ ಕೇಂದ್ರದ ಸೇವೆಗಳನ್ನು ಪ್ರದಾನ ಮಾಡಲು ಶಕ್ತವಾಗಿರುತ್ತೆ. ಈಗ ತಳ್ಳಾಟವಿಲ್ಲ, ಸಮಯ ವ್ಯರ್ಥವಾಗುವುದಿಲ್ಲ, ಬದಲಾಗಿ ನೂರಾರು ಮರಗಳನ್ನ ಕಡಿಯೋದ್ರಿಂದ ತಪ್ಪಿಸುತ್ತೆ ಇಂಡಿಯಾ. ಹೇಗಿದ್ರೂ ಟೆಕ್ನಾಲಜಿಯ ಅರ್ಥ ಉಳಿಸೋದು, ಅದು ಸಮಯ ಅಥವಾ ಲೇಬರ್ ಆಗಿರಬಹುದು, ಮರ ಅಥವಾ ಹಣನೇ ಆಗಿರಬಹುದು. ದೊಡ್ಡ ದೊಡ್ಡ ಮನುಷ್ಯರ ಬಳಿ ನೂರು ದಾರಿಗಳಿರುತ್ತವೆ, ಆದರೆ ಸಣ್ಣ ಸಣ್ಣ ಮನುಷ್ಯರ ಜೀವನವನ್ನ ಸುಲಭವಾಗಿಸೋದು ಒಂದೇ ಒಂದು, ಅದು ಡಿಜಿಟಲ್ ಇಂಡಿಯಾ. ಈಗ ಬ್ಯಾಂಕ್ ಕೆಲಸ ಇರಲಿ ಅಥವಾ ವಿಮೆ ಕೆಲಸ ಇರಲಿ, ಅಡ್ಮಿಷನ್ ಅಥವಾ ಪಾಸ್ಪೋರ್ಟ್ ಯಾವುದೇ ಇರಲಿ, ಯಾವಾಗಲೂ ಎಲ್ಲಿಂದಲೂ ಕೇವಲ ಒಂದು ಕ್ಲಿಕ್, ಶೇರ್ ಮತ್ತು ರಿಲ್ಯಾಕ್ಸ್. ಡಿಜಿಟಲ್ ಲಾಕರ್, ಕ್ರಿಯೇಟಿಂಗ್ ಪೇಪರ್ ಫ್ರೀ ಇಂಡಿಯಾ. ಬನ್ನಿ ಮಾಡೋಣ ಪೇಪರ್ ಫ್ರೀ ಇಂಡಿಯಾ. ಪೇಪರ್ ಫ್ರೀ ನಾಗರಿಕ ಸೇವೆಗಳು, ಪೇಪರ್ ಫ್ರೀ ಸರ್ಕಾರ.